ಮೊನ್ನೆಷ್ಟೇ ನಿಮ್ಮ ಅಮೋಗ್ ಟಿವಿ ಸುದ್ದಿ ಬಿತ್ತರಿಸಿತು. ಮಳವಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಭವನ ಕಳಪೆ ಕಾಮಗಾರಿಯಿಂದ ಕೂಡಿದೆ ಎಂಬ ಶೀರ್ಷಿಕೆಯಡಿ ಸುದ್ದಿ ಬಿತ್ತರಿಸಿತು. ಸುದ್ದಿಗೆ ಚೆತುಕೊಂಡ ಅಧಿಕಾರಿಗಳು ಈಗ ಆ ಭವನ ಕಾಮಗಾರಿಯನ್ನು ಸ್ಥಗಿತಗೊಳಿಸಿದ್ದಾರೆ. ಬ್ರೇಕಿಂಗ್ ಲಭ್ಯವಾಗುತ್ತಿದೆ ನೋಡಿ. ಅಮೋಗ್ ಟಿವಿ ವರದಿಯ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಲಭ್ಯವಾಗಿದೆ. ಮಳವಳ್ಳಿ ಗ್ರಾಮದಲ್ಲಿನ ಅಂಬೇಡ್ಕರ್ ಭವನ ಕಳಪೆ ಕಾಮಗಾರಿಯಿಂದ ಕೂಡಿತು. ವರದಿಯ ಬೆನ್ನಲ್ಲೆ ಕಳಪೆ ಕಾಮಗಾರಿಗೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಅಧಿಕಾರಿಗಳು. ಮಳವಳ್ಳಿ ಗ್ರಾಮದಲ್ಲಿ ನಡೀತಾ ಇತ್ತು ಈ ಅಂಬೇಡ್ಕರ್ ಭವನ ಕಾಮಗಾರಿ ಇದೀಗ ಸ್ಥಗಿತಗೊಳಿಸಿದ್ದಾರೆ. ಕಳಪೆ ಕಾಮಗಾರಿ ಕುರಿತಂತೆ ಅಮೋಗ್ ಟಿವಿ ಸುದ್ದಿ ಬಿತ್ತರಿಸಿತು. ಸುದ್ದಿಗೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಆ ಕಟ್ಟಡದ ಕಾಮಗಾರಿಯನ್ನು ಈಗ ಸ್ಥಗಿತಗೊಳಿಸಿದ್ದಾರೆ. ಅಂದ್ರೆ ಇದಕ್ಕೆ ಸರ್ಕಾರದಿಂದ 20 ಲಕ್ಷ ಅನುದಾನವನ್ನ ಜಾರಿಯಾಗಿತ್ತು. ಒಂದು ಮೊದಲನೇ ಹಂತದಲ್ಲೇ ಕಳಪೆಯಿಂದ ಕೂಡಿತ್ತು ಕಾಮಗಾರಿ. ಅಲ್ಲಿರುವ ಸಾರ್ವಜನಿಕರು ಕೂಡ ಆರೋಪ ಮಾಡಿದ್ರು. ಇಲ್ಲಿ ಕಟ್ಟುತ್ತಾ ಇರುವಂತಹ ಕಟ್ಟಡ ನಿರ್ಮಾಣ ಇದು ಇಲ್ಲಿ ಕಳಪೆಯಿಂದ ಕೂಡ್ತಾ ಇದೆ ಅನ್ನೋದು ಕೂಡ ಅಲ್ಲಿರುವಂತಹ ಸಾರ್ವಜನಿಕರು ಕೂಡ ಈಗಾಗಲೇ ಹಿಂದೆ ಆರೋಪಗಳನ್ನ ಮಾಡಿದ್ರು. ಆದ್ರೆ ಇದಕ್ಕೆ ಎಚ್ಚೆತ್ತುಕೊಂಡಿರಲಿಲ್ಲ ಅಧಿಕಾರಿಗಳು. ಈಗ ಅಮೋಗ್ ಟಿವಿ ಸುದ್ದಿಯ ಬೆನ್ನಲ್ಲೇ ಅಧಿಕಾರಿಗಳು ಆ ಕಟ್ಟಡ ನಿರ್ಮಾಣಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಅಂಬೇಡ್ಕರ್ ಭವನ ತಳಹದಿಯಲ್ಲೇ ಕಳಪೆಯಾಗಿತ್ತು. ಕಳಪೆ ಕಾಮಗಾರಿ ಕುರಿತಂತೆ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನೋಡಿ, ಗುಣಮಟ್ಟದ ಕಾಮಗಾರಿ ನಡೆಸ್ತೀವಿ ನಾವು, ಮತ್ತೆ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಮತ್ತೆ ಇನ್ನು ತಳಪಾಯಿಯಿಂದನೇ ನಾವು ಮತ್ತೆ ಇದನ್ನ ಇಲ್ಲಿ ಕಟ್ಟಡವನ್ನ ಶುರು ಮಾಡ್ತೀವಿ ಅಂತ ಈಗಾಗಲೇ ಇಂಜಿನಿಯರ್ ಶಿವಕುಮಾರ್ ಅವರು ಕೂಡ ಭರವಸೆಯನ್ನ ಕೊಟ್ಟಿದ್ರು. ಅಮೋಗ್ ಟಿವಿ ವರದಿಗೆ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು. ಕಾಮಗಾರಿಯ ಗುಣಮಟ್ಟವನ್ನ ಕುರಿತಂತೆ ಸುದ್ದಿ ಬಿತ್ತರಿಸಿತು. ಇದು ಅಮೋಗ್ ಟಿವಿಯ ಜನಪರ ವರದಿಗೆ ಸಂದ ಜಯ ಅಂತ ಹೇಳ್ಬೋದು. ನೋಡಿ, ಈ ಹಿಂದೆ ಒಂದು ಸಿಮೆಂಟ್ ಅಂದ್ರೆ ಒಂದು ಮೂಟೆ ಸಿಮೆಂಟ್ಗೆ 12 ಬಾಂಡಲಿ ಎಂ ಸ್ಯಾಂಡ್ ಅನ್ನ ಹಾಕಬೇಕಾಗಿತ್ತು. ಆದ್ರೆ ಇವರು 36 ರಿಂದ 40 ಬಾಂಡಲಿ ಗಟ್ಟಲೆ ಇವರು ಇಲ್ಲಿ ಎಂ ಸ್ಯಾಂಡ್ ಅನ್ನ ಮಿಕ್ಸ್ ಮಾಡ್ತಾ ಇದ್ರು ಅನ್ನೋದು ಇಲ್ಲಿ ಆರೋಪ ಕೇಳಿ ಬಂದಿತ್ತು. ಇದು ಅಮೋಗ್ ಟಿವಿಯ ವರದಿಯ ಮೊನ್ನೆ ಅಷ್ಟೇ ನಿಮ್ಮ ಅಮೋಗ್ ಟಿವಿ ಸುದ್ದಿ ಬಿತ್ತರಿಸಿತು. ಈಗ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು. ಅಲ್ಲಿರುವ ಕಟ್ಟಡ ಕಾಮಗಾರಿಯನ್ನ ಸ್ಥಗಿತಗೊಳಿಸಿದ್ದಾರೆ. ಮತ್ತೆ ಅದನ್ನ ಹೊಸದಾಗಿ ಶುರು ಮಾಡಬೇಕು ಅನ್ನೋದು ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ ಇಂಜಿನಿಯರ್ ಶಿವಕುಮಾರ್. ನೋಡಿ, ಎಂ ಸ್ಯಾಂಡ್ ಇಲ್ಲಿ ಇವರು ಅಂದ್ರೆ ಅಲ್ಲಿ ಅಳತೆ ಅಂತ ಇರುತ್ತೆ, ಆ ಅಳತೆಯನ್ನ ಮೀರಿ ಇವರು ಒಂದು ಮೂಟೆ ಸಿಮೆಂಟ್ಗೆ ಅತಿಯಾಗಿ ಜಾಸ್ತಿ ಅಂತಂದ್ರೆ ಜಾಸ್ತಿ ಮೂಟೆಗಟ್ಟಲೆ ಬಾಂಡಲಿಗಟ್ಟಲೆ ಇವರು ಮಿಕ್ಸ್ ಮಾಡ್ತಾ ಇದ್ರು ಆ ಸಿಮೆಂಟ್ಗೆ ಅನ್ನೋದು ಆರೋಪ ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಮತ್ತೆ ಗುಣಮಟ್ಟದ ಕಾಮಗಾರಿ ನಡೆಸ್ತೀವಿ ಅಂತ ಹೇಳಿ ಅಲ್ಲಿರುವ ಇಂಜಿನಿಯರ್ ಕೂಡ ಅಮೋಗ್ ಟಿವಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮಳವಳ್ಳಿ ಗ್ರಾಮದಲ್ಲಿ ನಡೀತಾ ಇರುವಂತಹ ಇದು ಅಂಬೇಡ್ಕರ್ ಭವನ, 20 ಲಕ್ಷ ಕೂಡ ಇದಕ್ಕೆ ಈಗಾಗಲೇ ಅನುದಾನ ಜಾರಿಯಾಗಿತ್ತು. ಆದ್ರೆ 20 ಲಕ್ಷ ಇಲ್ಲಿ ಬಂದಿದ್ದು ಕೂಡ ಇಲ್ಲಿ ವ್ಯರ್ಥವಾಗಬಾರ್ದು. ಅಂದ್ರೆ ಇಲ್ಲಿ ಸರಿಯಾದ ರೀತಿಯಾಗಿ ಈ ಕಟ್ಟಡ ನಿರ್ಮಾಣ ಆಗಬೇಕು ಅನ್ನುವ ಉದ್ದೇಶದಿಂದ ಅಲ್ಲಿರುವ ಸಾರ್ವಜನಿಕರು ಕೂಡ ಆರೋಪ ಮಾಡಿದ್ರು. ಇದು ಕಳಪೆಯಿಂದ ಕೂಡ್ತಾ ಇದೆ, ಇದಕ್ಕೆ ಯಾರು ಅಧಿಕಾರಿಗಳು ಕೂಡ ಬಂದಿಲ್ಲ, ಇಲ್ಲಿ ನೋಡ್ತಿಲ್ಲ, ಏನ್ ಕೆಲಸ ಮಾಡ್ತಾ ಇದ್ದಾರೆ ನೋಡ್ತಿಲ್ಲ ಅನ್ನೋದು ಕೂಡ ಇಲ್ಲಿ ಸಾರ್ವಜನಿಕರ ಒತ್ತಾಯ ಆಗಿತ್ತು. ಆದಷ್ಟು ಬರಬೇಕು, ಇಲ್ಲಿ ಯಾರು ಇದನ್ನ ಟೆಂಡರ್ ತಗೊಂಡಿದ್ದಾರೆ ಅಧಿಕಾರಿಗಳ ವರ್ಗ ಇಲ್ಲಿ ಬರಬೇಕು ಅನ್ನೋದು ಕೂಡ ಒತ್ತಾಯ ಆಗಿತ್ತು. ಅದರ ಕುರಿತಂತೆ ಅಮೋಗ್ ಟಿವಿ ಸುದ್ದಿ ಬಿತ್ತರಿಸಿತು. ಸುದ್ದಿಗೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಈಗ ಅಲ್ಲಿರುವ ಕಾಮಗಾರಿಯನ್ನ ಸ್ಥಗಿತಗೊಳಿಸಿದ್ದಾರೆ. ನೋಡಿ, ಅಮೋಗ್ ಟಿವಿ ವರದಿಯ ಒಂದ್ ಕಡೆ ನೀವು ನೋಡ್ತಾ ಇದ್ರಿ, ಮತ್ತೊಂದು ಕಡೆಗೆ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು. ಆ ಕಾಮಗಾರಿ ಅಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ, ಮತ್ತೆ ಅದನ್ನ ಗುಣಮಟ್ಟದ ಕಾಮಗಾರಿ ನಡೆಸ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ ಇಂಜಿನಿಯರ್.